ನಿಪ್ಪಾಣಿ ತಾಲೂಕಿನ ಬೆಡಕಿಹಾಳ್ ಭೋಜ್ ರಸ್ತೆಯ ತಾರೆತೋಟರ ಬಳಿ ತಿರುವಿನಲ್ಲಿ ಭಾನುವಾರ ಬೆಳಗಿನ ಜಾವ ಕಾರು ಕಂದಕಕ್ಕೆ ಬಿದ್ದು ಓರ್ವ ಸ್ಥಳದಲ್ಲಿಯೇ ಮೃತಪಟ್ಟಿದ್ದು ಮೂವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಬೆಡಕಿಹಾಳ್ ಭೋಜ್ ರಸ್ತೆಯಲ್ಲಿ ಕಾರ್ ಅಪಘಾತಕ್ಕೀಡಾಗಿ ಓರ್ವ ಸ್ಥಳದಲ್ಲಿಯೇ ಮೃತಪಟ್ಟಿದ್ದು ಮೂವರಿಗೆ ಗಂಭೀರ ಗಾಯಗಳಾಗಿವೆ ನಿಪ್ಪಾಣಿ ತಾಲೂಕಿನ ಬೆಡಕಿಹಾಳ್ ಭೋಜ್ ರಸ್ತೆಯ ತಾರೆತೋಟದ ಬಳಿ ತಿರುವಿನಲ್ಲಿ ರವಿವಾರ ಬೆಳಗಿನ ಜಾವ ಕಾರು ಕಂದಕಕ್ಕೆ ಉರುಳಿಬಿದ್ದು ಓರ್ವ ಸ್ಥಳದಲ್ಲೇ ಮೃತಪಟ್ಟಿದ್ದು ಮೂವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಸದಲ್ಗ ಅಂಬೇಡ್ಕರ್ ನಗರದ ನಿವಾಸಿಗಳಾದ ಉಮೇಶ್ ದಿವಾಕರ್ ಮಾನೆ ವಯಸ್ಸು 28 ಕಾರ್ ಚಾಲಕ ಮುಗಳಕೋಡದ ರಾಜು ಕಾಖಂಡಕಿ ಸದಲ್ಗ ಪಟ್ಟಣದ ರಾಹುಲ್ ಗೌತಮ್ ಕಾಂಬಳೆ ವಯಸ್ಸು 25 ಮತ್ತು ಸುನಿಲ್ ಪರಿಸರ್ ಉಪಕಾರಿ ವಯಸ್ಸು 24 ಈ ನಾಲ್ವರು ಯುವಕರು ಶನಿವಾರ ರಾತ್ರಿ ಭೋಜ್ ಗ್ರಾಮಕ್ಕೆ ತೆರಳಿ ರಾತ್ರಿ ಊಟ ಮುಗಿಸಿಕೊಂಡು ಬೆಡಕಿಹಾಳ್ ಮಾರ್ಗವಾಗಿ ಸದಲ್ಗ ಪಟ್ಟಣಕ್ಕೆ ತೆರಳಿದ್ದರು ಈ ಸಂದರ್ಭದಲ್ಲಿ ಭೋಜ್ ಬೆಡಕಿಹಾಳ್ ರಸ್ತೆಯ ತಾರೆತೋಟದ ಬಳಿ ತಿರುವಿನಲ್ಲಿ ಅಪಘಾತ ಸಂಭವಿಸಿದ್ದು ಕಾರಿನಲ್ಲಿದ್ದ ಉಮೇಶ್ ದಿವಾಕರ್ ಮಾನೆ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಇನ್ನುಳಿದ ಮೂವರಿಗೆ ತೀವ್ರ ಗಾಯಗೊಂಡಿದ್ದರಿಂದ ಅವರನ್ನು ಚಿಕಿತ್ಸೆಗಾಗಿ ಚಿಕ್ಕೋಡಿಯ ಸಾರ್ವಜನಿಕ ಆಸ್ಪತ್ರೆಗೆ ಸಾಗಿಸಲಾಗಿದೆ ಈ ಕುರಿತು ಸದಲ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ ಎಂಬಿ ಚಿಂಚನೆ ಸತ್ಯಂ ನ್ಯೂಸ್ ಸದಲ್ಗ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ